ಇವಾಗಷ್ಟೇ ನೋಡಿದ್ವಿ, ತುಂಬಾ ಮನೋಜ್ಞವಾಗಿದೆ ಅಂತ ಹೇಳ್ಬೋದು. ಪವನ್ ಒಡೆಯರ್ ಅವರು ನ್ಯೂ ಏಜ್ ಮೇಕರ್, ಆಕ್ಚುಲಿ ತುಂಬಾ ಸ್ಟೈಲಿಶ್ ಆಗಿ ತುಂಬಾ ಅದ್ದೂರಿಯಾಗಿ ಒಂದು ಒಳ್ಳೆ ಲವ್ ಸ್ಟೋರಿಯನ್ನ ಪ್ರೆಸೆಂಟ್ ಮಾಡಿದ್ದಾರೆ. ತುಂಬಾ ಮಾಸ್ ಸಿನಿಮಾ ತರ ಇದ್ರು ಕೂಡ ಒಳ್ಳೊಳ್ಳೆ ಮೆಸೇಜ್ ಇದೆ. ಮುಖ್ಯವಾಗಿ ನನಗನ್ಸಿದ್ದು, ನಮ್ಮ ಅಕ್ಕಪಕ್ಕ ಇರುವ ಕ್ಯಾರೆಕ್ಟರ್ಗಳನ್ನ, ನಮ್ಮ ಸಂಬಂಧಗಳನ್ನ ನಾವು ಹೇಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀವಿ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೇಗೆ ನಾವು ವಿಫಲರಾಗ್ತೀವಿ, ಅದರಿಂದ ನಮ್ಮ ಲೈಫಲ್ಲಿ ಏನೇನು ನೆಗೆಟಿವ್ ಘಟನೆಗಳು ನಡೆಯುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ದೊಡ್ಡ ಟೇಕ್ ಅವೇ ಈ ಸಿನಿಮಾದಲ್ಲಿ ನನಗನ್ಸೋದು, ಹೀರೋ ಇಶಾನ್ ಮುಲಾಜ್ ಇಲ್ಲದೆ ಕನ್ನಡದ ಹೃತಿಕ್ ರೋಷನ್ ಅನ್ಬೋದು, ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಮಾಸ್ ಸೀನ್ಗಳಾಗಿರ್ಬೋದು, ಫೈಟ್ ಆಗಿರ್ಬೋದು, ಎಮೋಷನ್ಸಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಳು ಬರೆಸ್ತಾರೆ. ಖಂಡಿತವಾಗೂ ಇಶಾನ್ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಆಸ್ತಿ ಆಗುವಂಥ ಕಲಾವಿದ. ಅವರಂತಲೇ ಅಲ್ಲ, ಎಲ್ಲರೂ ಅಚ್ಯುತ್ ಸರ್ ಇರ್ಬೋದು, ಹೀರೋಯಿನ್ ಆಶಿಕಾ ಅವರಿರ್ಬೋದು, ಮಧುಬಾಲ ಅವರಿರ್ಬೋದು, ಎಲ್ಲ ಅವರವ್ರ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಖಂಡಿತವಾಗೂ ಈಗ ಬರ್ತಿರೋ ಒಳ್ಳೆಯ ಸಿನಿಮಾಗಳ ಫ್ಲೋ ಏನಿದೆ ಕನ್ನಡದಲ್ಲಿ, ಅದರಲ್ಲಿ ಇದು ಒಂದು ಖಂಡಿತವಾಗಿ ಸೇರಿಕೊಳ್ಳುತ್ತೆ. ನೀವು ಕೊಟ್ಟ ದುಡ್ಡಿಗೆ, ನಿಮ್ಮ ಸಮಯಕ್ಕೆ ಯಾವುದೇ ಮೋಸ ಇಲ್ಲ. ಅದ್ದೂರಿಯಾದ ಸಿನಿಮಾ, ಅದ್ಭುತವಾದ ಸಿನಿಮಾ, ತುಂಬ ಹಾರ್ಟ್ ಟಚಿಂಗ್ ಇದೆ, ಪ್ರೀತಿನೂ ಇದೆ, ಇವಾಗಿನ ಒಂದು ಯೂತ್ ಎಕ್ಸೂಬ್ರೆನ್ಸ್ ಇದೆ, ಎಲ್ಲದೂ ಇದೆ ಸಿನಿಮಾದಲ್ಲಿ. ದಯವಿಟ್ಟು ಬಂದು ನೋಡಿ, ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.